मंजा ले मंजा। ಒಂದೊಂದ್ ತರ ಹುಡುಗ, ಅವನು ಲಕ್ಷ್ಮಿ ಪಟಾಕಿ ಇದಂಗೆ, ಬಿಡ್ಬೇಡ, ಇಟ್ಕೊಂಡು ಬೆಳಕ್ ಮಾಡ್ಕೋ. ಹಲೋ, ನಮ್ಮ ಹುಡುಗಿ ಹೆಂಗವಳೆ ಗೊತ್ತೇನಿರ್ಲ, ಸೇಮ್ ಜ್ಯೋತಿಕಾನೆ, ಕೈ ತಳ್ಕ ಮುಟ್ಬೇಕು. ಹೆಂಗೆ ಆಸಾಮಿ? ಚೂರು ಸರಿಲ್ಲ ನನ್ ಮಗ. ಹೌದಾ? ಆದ್ರೂ ಮಂಚ, ನಿನ್ನ ಜೀವನದಲ್ಲಿ ಮಂಚ ದಾಟಿ ಮೊದಲನೇ ಹುಡುಗಿ ಮನ್ಸಿಗೆ ಬಂದಿರೋದು ಕಲ. ಬಂದ್ ಮುತ್ಕೊಡು. ನಾನ್ ಕೊಡ್ಲ. ನೀನೇನ್ ಕುರಿ ಮರಿನಾ? ನಿಂಗೋಸ್ಕರ ಯಾವ ಮರಿ ಬೇಕಾದ್ರೂ ಆಯ್ತೀನಿ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಕಲ ನಿಂಗೆ. ಇವಳಿಗೂ ಒಂದ್ 12 ಕೆಜಿ ಕೊಬ್ಬು ಐತಿ. ಅಪರೂಪಕ್ ನಮ್ಮ ಅಣ್ಣನ ಮಕ್ಳು ಅಟ್ಟೆಗ್ ಬಂದ್ರೆ ಹಿಂಗ ಬಯ್ಯೋದು? ನಿಮ್ ಕಡೆ ನೆಂಟ್ರ ಬಂದ್ರೆ ನಲ್ಲಿ ಮೂಳೆ, ನಮ್ ಕಡೆ ಬಂದ್ರೆ ತೊಗರಿ ಬೇಳೆನ. ದಿನ ಜಗಳ ಮಾಡ್ತಾರ, ಹಿಟ್ನು ಉಂಡೆ ರಾತ್ರಿ ಎಲ್ಲಾರ ಹೋಗ್ಬಿಟ್ಟು ಯಾವಾಗ್ಲೋ ಬರ್ತಾರೆ. ದಿನ ರಾತ್ರಿ ಎಲ್ಲೆಲ್ಲೋ ಮಲಗ್ತಾನೆ ಅಂತೀಯ? ನೀನೇಂಗ್ ಉಡ್ತೆ? ಹೆಂಗೈತ್ ಮೈಗೆ? ಸ್ನೇಹಿತರಂದ್ರೆ ಹಂಚ್ಕೋಬೇಕು ಕಲ. ಕಷ್ಟದಲ್ಲಿ ಎಗಲ್ ಕೊಡ್ಬೇಕು, ಸುಖದಲ್ಲಿ ಸಂಪಾಲ್ ಕೊಡ್ಬೇಕು. ಅಯ್ಯೋ ಬೊಡಿದೆ, ಮೊನ್ನೆ ನಿನ್ ಹೆಂಡತಿ ಜೊತೆ ಪ್ರಸ್ತಾ ಮಾಡ್ಕೊಂಡಲ್ಲ, ಯಾವಾಗ್ಲ ಸಂಪಾಲ್. ನೀನು ಕೂಡಿಟ್ಟಿರೋ ಹಣದಾಗೆ ಒಂದು ಬಂಡಿ ಕುಂಕುಮ ತಗೋಬಹುದು. ಅದ್ರಾಗ ಒಂದು ಚಿಟ್ಕೆ ಇಟ್ಕೋಬೇಕು ಅಂತಂದ್ರು ಗಂಡ ಬದುಕಿರ್ಬೇಕು ಕಣೆ. ನಾನಿರ ಗಂಟ ನಿನ್ ಕೈ ಬಿಡಕಿಲ್ಲ. ನೋಡವ್ವ, ಹಾಲ್ ಪರಿಶುದ್ಧವಾಗಿದ್ರೆ ಆ ದೇವರ ಅಭಿಷೇಕಕ್ಕೆ ಹೋಯ್ತದೆ, ಹಾಳಾಗೋದ್ರೆ ಯಾವ್ದಕ್ಕೂ ಬರಲ್ಲ. ಬಾಳ್ ಶುರುವಾಗೋದು ಇಬ್ರು ಮಲಗ್ದಾಗಲ್ಲ, ಮಾಲಿಕೆ ಎದ್ದ ಮ್ಯಾಕೆ. ಹೆಣ್ಣು ಮುಟ್ಟಾದ್ರೆ 3 ದಿನ ಆಟಯ್ಯ ನರ್ಕ, ಅದೇ ಒಂದು ಗಂಡು ಮುಟ್ಟೋದ್ರೆ ಜೀವನ ಪೂರ್ತಿ ನರ್ಕ. ಈ ಶುದ್ಧವಾಗಿರೋ ಕೈಗೆ ಕೊಲೆ ಅನ್ನೋ ಕೆಸರು ಮೆತ್ಕೊಳ್ಳೋದು ಬೇಕಾ? ಇವತ್ತು ಶುದ್ಧವಾಗಿರೋ ಕೈಗಳಿಗಿಂತಾನು ಕೆಸರಲ್ಲಿರೋ ಕಮಲಕ್ಕೆನೆ ಬೆಲೆ ಜಾಸ್ತಿ.